ನಮಸ್ಕಾರ ಸ್ನೇಹಿತರೆ ಈ ಒಂದು ಅವಧಿಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಟಿಇಟಿ ವಿದ್ಯಾರ್ಥಿಗಳಿಗಾಗಿ ಬೆಳವಣಿಗೆ ಮತ್ತು ವಿಕಾಸದ ಕುರಿತಾಗಿ ಒಂದು ಪರೀಕ್ಷೆಯಲ್ಲಿ ಬರಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ನಾವು ಇಲ್ಲಿ ನೋಡೋಣ ಮೊದಲನೇದಾಗಿ ಪಿಯಾಜಿಯವರ ಅವರ ಪ್ರಕಾರ ಸಂವೇದನಾ ಗತಿಯ ಹಂತ ಯಾವುದು ಅಂತ ಇಲ್ಲಿ ಕೇಳಿದರೆ ಪಿಯಾಜಿಯವರ ಅವರ ಪ್ರಕಾರ ಸಂವೇದನಾ ಗತಿಯ ಹಂತ ಅಂದರೆ ಶೈಶಾವಸ್ಥೆ ಶೈಶಾವಸ್ಥೆಯ ಅವಧಿ ಜನನದಿಂದ ಎರಡು ವರ್ಷದ ಅವಧಿಯಾಗಿರುತ್ತೆ ಬೆಳವಣಿಗೆಯು ತಲೆಯಿಂದ ಕಾಲಿನಡೆಗೆ ಸಾಗುತ್ತದೆ ಎಂದು ಸೂಚಿಸುವಂತಹ ತತ್ವ ಯಾವುದು ಅಂತ ಕೇಳಿದರೆ ಅದು ಸಫೆಲೋ ಕಾಡಲ್ ತತ್ವ ಅಂತ ಹೇಳ್ಬಿಟ್ಟು ಇಲ್ಲಿ ಆ ಸಫೆಲೋ ಕಾಡಲ್ ತತ್ವದಲ್ಲಿ ಅವರು ಏನು ಬರುತ್ತೆ ಅಂದ್ರೆ ಗುರುಣದ ತಲೆಯು ಕಾಲುಗಳಿಗಿಂತ ಬೇಗ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾರೆ ಹಾಗೆ ಈ ಪ್ರಕಾರ ಮಗುವಿನ ಬೆಳವಣಿಗೆ ತಲೆಯಿಂದ ಪ್ರಾರಂಭವಾಗಿ ಕಾಲಿನಡೆಗೆ ಸಾಗುತ್ತದೆ ಮೊದಲಿನ ಮಗುವಿನ ಬೆಳವಣಿಗೆ ಆಗೋದೇ ಎಲ್ಲಿಂದ ತಲೆಯ ಭಾಗದಿಂದ ಅಂತ ಒಂದು ತತ್ವ ತಿಳಿಸುತ್ತೆ ಬೆಳವಣಿಗೆಯನ್ನು ನಿಯಂತ್ರಿಸುವ ಪ್ರಮುಖ ನಿರ್ನಾಳ ಗ್ರಂಥಿ ಯಾವುದು ಅಂತ ಅದು ಪಿಟ್ಯುಟರಿ ಗ್ರಂಥ ವ್ಯಕ್ತಿಯ ಜೀವಿತಾವಧಿಯಲ್ಲಿ ಉಂಟಾಗುವಂತಹ ಬೆಳವಣಿಗೆ ಮತ್ತು ವಿಕಾಸವನ್ನು ಅಧ್ಯಯನ ಮಾಡುವುದಕ್ಕೆ ಏನಂತ ಕರೀತಾರೆ ವಿಕಾಸಾತ್ಮಕ ಮನೋವಿಜ್ಞಾನ ಅಂತ ಹೇಳ್ಬಿಟ್ಟು ಕರೀತಾರೆ ಮಗುವಿನ ಹೃದಯದ ಬಡಿತ ಒಂದು ನಿಮಿಷಕ್ಕೆ ಎಷ್ಟು ಬಾರಿ ಬಾರಿಸುತ್ತೆ ಅಥವಾ ಕಂಡು ಬರುತ್ತೆ ಅನ್ನೋದಾದರೆ ನೂರ ಹತ್ತರಿಂದ ನೂರ ಇಪ್ಪತ್ತರವರೆಗೆ ಮಗುವಿನಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದರೆ ಮಗುವಿನಲ್ಲಿರುವಂತಹ ದೇಹದಲ್ಲಿರುವಂತಹ ಮೂಳೆಗಳ ಸಂಖ್ಯೆ ಮೂರು ನೂರು ನವಜಾತ ಶಿಶುವಿನ ತೂಕ ಸುಮಾರು ಎಷ್ಟಿರುತ್ತೆ ಅಂತ ಪ್ರಶ್ನೆ ನವಜಾತ ಶಿಶುವಿನ ತೂಕ ಸುಮಾರು ಮೂರು ಪಾಯಿಂಟ್ ಐದು ಕೆ ಜಿಯಷ್ಟು ಇರುತ್ತೆ ಸಮರೂಪದ ಅವಳಿಗಳು ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣಾವಸ್ಥೆಗೆ ಬರಲು ಕಾರಣವೇನು ಅಂತ ಕೇಳಿದರೆ ಇಲ್ಲಿ ಸಮರೂಪದ ಅವಳಿಗಳು ಒಂದೇ ಸಲಿ ಜನಿಸಿದ್ರು ಕೂಡ ಮಗುವಿನಲ್ಲಿ ಎರಡೂ ಮಕ್ಕಳಲ್ಲಿ ಬೇರೆ ಬೇರೆ ರೀತಿ ಬೇರೆ ಬೇರೆ ಸಮಯದಲ್ಲಿ ತಾರುಣ್ಯ ವ್ಯವಸ್ಥೆಗೆ ಬರಲು ಕಾರಣವೇನು ಅಂತ ಕೇಳಿದರೆ ಅದು ಮಗುವಿನ ದೇಹದ ಉಷ್ಣತೆಯನ್ನು ಅದು ಅವಲಂಬಿಸಿರುತ್ತದೆ ಸಂವೇದನಾ ಗತಿಯ ಹಂತವು ಯಾವ ಅವಧಿಯಲ್ಲಿ ಬರುತ್ತದೆ ಅದು ಶೈಶಾವಸ್ಥೆಯಲ್ಲಿ ಶೈಶಾವಸ್ಥೆ ಅಂದರೆ ಜನನದಿಂದ ಎರಡು ವರ್ಷದ ಅವಧಿ ಈ ಒಂದು ಅವಧಿಯನ್ನು ಹಹಂ ಕೇಂದ್ರಿತ ಅವಧಿ ಅಂತ ಕೂಡ ಕರೀತಾರೆ ಆಕರ್ಷಣ ಕಾಲ ಅಂತ ಕರೀತಾರೆ ಹವ್ಯಾಸದ ಆರಂಭದ ಕಾಲ ಅಂತಲೂ ಕೂಡ ಕರೆಯಲಾಗುತ್ತೆ ಅನೈಚ್ಛಿಕವಾಗಿ ಸ್ವಾಭಾವಿಕವಾಗಿ ಉಂಟಾಗುವ ವಿಕಸನ ಯಾವುದು ಅಂದ್ರೆ ಪರಿಪಕ್ವ ಹಾಗೆ ಹದಿಮೂರರಿಂದ ಹತ್ತೊಂಬತ್ತನೇ ವಯಸ್ಸಿನವರೆಗಿನ ಅವಧಿಯನ್ನು ಈ ರೀತಿಯಾಗಿ ಕರೆಯಲಾಗುತ್ತೆ ಹದಿಮೂರರಿಂದ ಹತ್ತೊಂಬತ್ತನೇ ವಯಸ್ಸನ್ನ ತಾರುಣ್ಯಾವಸ್ಥೆ ಅಂತ ಹೇಳ್ಬಿಟ್ಟು ಕರೆಯಲಾಗುತ್ತೆ ಬೆಳವಣಿಗೆಯನ್ನು ಅರ್ನೆಟ್ ಜೋನ್ಸ್ರವರು ಎಷ್ಟು ಹಂತವಾಗಿ ವಿಭಾಗಿಸಿದ್ದಾರೆ ಅಂತ ಕೇಳಿದರೆ ಜೋನ್ಸ್ ಜೋನ್ಸ್ರವರು ಬೆಳವಣಿಗೆಯನ್ನು ನಾಲ್ಕು ಹಂತಗಳಾಗಿ ವಿಭಾಗಿಸಿದರೆ ಒಂದನೇದು ಶೈಶಾವಸ್ಥೆ ಬಾಲ್ಯಾವಸ್ಥೆ ತಾರುಣ್ಯಾವಸ್ಥೆ ಮತ್ತು ವಯಸ್ಕ ಹಂತ ಅಂತ ಹೇಳ್ಬಿಟ್ಟು ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಲಕ್ಷಣವೇನು ನೋಡಿ ಈ ಒಂದು ಪ್ರಶ್ನೆಯನ್ನು ಎರಡು ಸಾವಿರದ ಮೂರರಲ್ಲಿ ಬಿ ಎಡ್ ಪರೀಕ್ಷೆಗೆ ಬಿ ಎಡ್ ಪರೀಕ್ಷೆಗಾಗಿ ಈ ಒಂದು ಪ್ರಶ್ನೆಯನ್ನು ಕೇಳಿದರು ಇದಕ್ಕೆ ಅಧಿಕಾರವನ್ನು ಪ್ರತಿರೋಧಿಸುವಂತಹ ಒಂದು ಗುಣ ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಲಕ್ಷಣಗಳಲ್ಲಿ ಒಂದಾಗಿದೆ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ತರಗತಿಯ ಶಿಕ್ಷಕನಿಗೆ ಅವಶ್ಯಕ ಏನಕ್ಕೆ ಅಂತ ಕೇಳಿದರೆ ಅದು ಮಗುವೆ ಒಂದು ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಬೇಕು ಅಂದರೆ ಅಲ್ಲಿ ಏನು ಗೊತ್ತಿರಬೇಕು ಶಿಕ್ಷಕರಿಗೆ ಮಗುವಿನ ಬೆಳವಣಿಗೆ ಮತ್ತು ವಿಕಾಸದ ಜ್ಞಾನ ಅಲ್ಲಿ ಗೊತ್ತಿದ್ದಾಗ ಮಾತ್ರ ಮಗುವಿನ ಸರ್ವತೋಮುಖ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಭಾರತದಲ್ಲಿ ತಾರುಣ್ಯಾವಸ್ಥೆಯ ಅವಧಿ ಏನು ಅಂತ ಕೇಳಿದರೆ ಭಾರತದಲ್ಲಿ ತಾರುಣ್ಯಾವಸ್ಥೆಯ ಅವಧಿ ಹನ್ನೆರಡರಿಂದ ಹದಿನೆಂಟು ವರ್ಷ ನೋಡಿ ಇದು ಬೇರೆ ಬೇರೆ ದೇಶದಲ್ಲಿ ಅದು ಬೇರೆ ಬೇರೆ ರೀತಿಯಾಗಿರುತ್ತೆ ಅದು ವಾಯುಗುಣ ಮತ್ತು ಆಹಾರ ಪದ್ಧತಿಯನ್ನ ಅವಲಂಬಿಸಿರುತ್ತೆ ಹರ್ಲಾಕ್ ರವರ ಪ್ರಕಾರ ಅತಿ ಹರೆಯದ ಅವಧಿ ಯಾವುದು ಅಂತ ಕೇಳಿದರೆ ಹನ್ನೆರಡರಿಂದ ಹದಿನಾಲ್ಕನೇ ವರ್ಷ ಬೆಳವಣಿಗೆ ಮತ್ತು ವಿಕಾಸಗಳೆರಡು ಹುಟ್ಟಿನ ಮೊದಲ ದಿನದಿಂದಲೇ ಅಧ್ಯಯನ ಹಾಗೂ ವರ್ಗೀಕರಣ ಮಾಡಿದಂತಹವರೇ ಹರ್ಲಾಕ್ ರವರು ತಾರುಣ್ಯಾವಸ್ಥೆಗೆ ಅವಶ್ಯಕವಾಗಿರುವಂತಹ ಅಂಶಗಳು ಏನು ಅಂದರೆ ಅನುವಂಶೀಯತೆ ಇರ್ಬೋದು ಆಹಾರ ಪದ್ಧತಿ ಇರ್ಬೋದು ಮತ್ತು ಉಷ್ಣತೆ ಅಲ್ಲಿಯ ಉಷ್ಣತೆಯನ್ನು ಅವಲಂಬಿಸಿ ತಾರುಣ್ಯಾವಸ್ಥೆ ನಿರ್ಧಾರವಾಗುತ್ತೆ ತಾರುಣ್ಯಾವಸ್ಥೆಯಲ್ಲಿ ಸಹಜವಾಗಿ ಯಾವ ಸಮಸ್ಯೆಗಳನ್ನು ಅಂದರೆ ದೈಹಿಕವಾಗಿ ಯಾವ ಸಮಸ್ಯೆಗಳನ್ನು ಅವರು ಅನುಭವಿಸ್ತಾ ಇರ್ತಾರೆ ಅಂದರೆ ತಲೆನೋವು ಕೈಕಾಲು ನೋವು ಹೊಟ್ಟೆ ನೋವುಗಳಿಂದ ಅವರು ಬಳಲ್ತಾ ಇರ್ತಾರೆ ಶೈಶಾವಸ್ಥೆಯಲ್ಲಿ ಗಂಡು ಶಿಶುವು ಹೆಣ್ಣು ಶಿಶುವಿಗಿಂತ ಉದ್ದ ಹಾಗೂ ತೂಕದಲ್ಲಿ ಏನಾಗಿರುತ್ತದು ಹೆಚ್ಚಾಗಿರುತ್ತದೆ